ಹಲೋ ಸ್ನೇಹಿತರೆ, ನಾವು ಇದನ್ನ ಸಿ ಪ್ರೋಗ್ರಾಮಿಂಗ್ನಲ್ಲಿ ಬ್ರೇಕು ಹಾಗೆ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಯಾವ ರೀತಿ ಎಂಟ್ರಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋದಂತೆ. ಈ ಸಿ ಪ್ರೋಗ್ರಾಮಿಂಗ್ನಲ್ಲಿ ಬ್ರೇಕ್ ಅನ್ನೋ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ಪ್ರೋಗ್ರಾಮು ರನ್ ಆಗ್ತಿರ್ಬೇಕಾದ್ರೆ ಅದರಲ್ಲಿ ನಾವು ಏನಾದರೂ ಬ್ರೇಕ್ ಅನ್ನೋ ಕಂಡೀಷನ್ ಹಾಕಿದ್ನ ಅಂತಂದರೆ ಆ ಪ್ರೋಗ್ರಾಮು ರನ್ ಆಗ್ತಿರೋದು ಸ್ಟಾಪ್ ಆಗಿಬಿಡುತ್ತೆ. ಹಾಗೆ ಆ ಕಂಟಿನ್ಯೂ ಅನ್ನೋ ಕಂಡೀಷನ್ ಏನು ಮಾಡುತ್ತೆ ಅಂತಂದರೆ, ಒಂದು ಪ್ರೋಗ್ರಾಮು ರನ್ ಆಗ್ತಿರ್ಬೇಕಾದ್ರೆ ಆ ಕಂಟಿನ್ಯೂ ಅನ್ನೋ ಕಂಡೀಷನ್ನ ಚೆಕ್ ಮಾಡಿ ಆ ಕಂಡೀಷನ್ನ ಬಿಟ್ಟು ಉಳಿಕಿದ್ದು ಮತ್ತೆ ಕಂಟಿನ್ಯೂ ಆಗಿ ಆ ಪ್ರೋಗ್ರಾಮ್ ಅನ್ನೋದು ರನ್ ಆಗುತ್ತೆ. ಈ ಬ್ರೇಕು ಕಂಟಿನ್ಯೂ ಕಂಡೀಷನ್ ಯಾವ ರೀತಿ ಅಂತೇಳಿ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟು ನೋಡಿರಿ ಸ್ನೇಹಿತರೆ. ಈ ಎಕ್ಸಾಂಪಲ್ ಪ್ರಕಾರ ನಾನು ಇಂಟ್ ಅಂತೇಳಿ ಬರೆದು ಐ ಅನ್ನೋ ವೇರಿಯೇಬಲ್ನ ಕೊಡ್ತೀನಿ. ಹಾಗೆ ಇಲ್ಲಿ ಫಾರ್ ಲೂಪ್ನ ಹಾಕ್ತೀನಿ. ಫಾರ್ ಅಂತ ಬರೆದು ಬ್ರಾಕೆಟ್ ಒಳಗಡೆ ಐ ಅನ್ನೋ ವೇರಿಯೇಬಲ್ಗೆ ನಾನು 1 ಅನ್ನೋ ನಂಬರ್ನ ಅಸೈನ್ ಮಾಡ್ತೀನಿ. ಹಾಗೆ ಸೆಮಿಕೊಲನ್ ಹಾಕಿ ಐ ಲೆಸ್ ದೆನ್ ಈಕ್ವಲ್ ಟು 10 ಅನ್ನೋ ಕಂಡೀಷನ್ ಹಾಕ್ತೀನಿ. ಅಂದರೆ ಐ ಅನ್ನೋದು ಈ 10 ನಂಬರ್ವರೆಗೂ ಲೂಪಿಂಗ್ ಆಗ್ತಿರಲಿ ಅಂತೇಳಿ ಇಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದೀನಿ. ಹಾಗೆ ಸೆಮಿಕೊಲನ್ ಹಾಕಿ ಐಗೆ ಇಂಕ್ರಿಮೆಂಟ್ ಕೊಟ್ಟಿದ್ದೀನಿ, ಐ ಪ್ಲಸ್ ಪ್ಲಸ್ ಅಂತೇಳಿ ಬ್ರಾಕೆಟ್ನ ಕ್ಲೋಸ್ ಮಾಡಿದ್ದೀನಿ. ಅಂದರೆ ಪ್ರತಿ ಬಾರಿ ಲೂಪಿಂಗ್ ಆದಾಗೂ ಕೂಡ ಈ ಐ ಅನ್ನೋ ವೇರಿಯೇಬಲ್ನಲ್ಲಿ ನಂಬರ್ ಎಷ್ಟಿರುತ್ತಲ್ಲ ಅದರಲ್ಲಿ 1 ನಂಬರ್ ಅನ್ನೋದು ಇನ್ಕ್ರೀಸ್ ಆಗ್ತಿರಲಿ ಅಂತೇಳಿ ಐ ಪ್ಲಸ್ ಪ್ಲಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕರ್ಲಿ ಬ್ರಾಕೆಟ್ನ ಓಪನ್ ಮಾಡಿ ಇಲ್ಲಿ ಲೂಪಿಂಗ್ ಆಗಬೇಕಾಗಿರೋ ಸ್ಟೇಟ್ಮೆಂಟ್ ಹಾಕ್ತೀನಿ ನೋಡಿ ಸ್ನೇಹಿತರೆ. ಪ್ರಿಂಟ್ ಎಫ್ ಅಂತ ಬರೆದು ಬ್ರಾಕೆಟ್ ಒಳಗಡೆ ಫಸ್ಟ್ ಡಬಲ್ ಕೋಟ್ಸಲ್ಲಿ ಬ್ಯಾಕ್ ಸ್ಲ್ಯಾಶ್ ಎನ್ ಅಂತ ಕೊಟ್ಟಿರ್ತೀನಿ. ಯಾಕಂದರೆ ಪ್ರತಿ ಬಾರಿ ಕೂಡ ಲೂಪಿಂಗ್ ಆದಾಗ ನ್ಯೂ ಲೈನಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬ್ಯಾಕ್ ಸ್ಲ್ಯಾಶ್ ಎನ್ ಅಂತ ಕೊಟ್ಟಿರ್ತೀನಿ. ಹಾಗೆ ಪರ್ಸೆಂಟ್ ಡಿ ಅಂತ ಹಾಕಿ ಡಬಲ್ ಕೋಟ್ಸ್ನ ಕ್ಲೋಸ್ ಮಾಡ್ತೀನಿ. ಹಾಗೆ ಕಮ ಅಂತ ಹಾಕಿ ಇಲ್ಲಿ ಐ ಅನ್ನೋ ವೇರಿಯೇಬಲ್ನ ಕೊಡ್ತೀನಿ. ಹಾಗೆ ಬ್ರಾಕೆಟ್ನ ಕ್ಲೋಸ್ ಮಾಡಿ ಸೆಮಿಕಾಲನ್ನಿಂದ ಈ ಲೈನ್ ಎಂಡ್ ಮಾಡ್ತೀನಿ. ಇಲ್ಲಿ ನಾನು ಐ ಅನ್ನೋ ನಂಬರು 10 ನಂಬರು ಬರೋವರೆಗೂ ಔಟ್ಪುಟ್ಟಲ್ಲಿ ಪ್ರಿಂಟ್ ಆಗ್ತಿರಲಿ ಅಂತೇಳಿ ಲೂಪಿಂಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಲ್ಲ. ಹಾಗೆ ಇಲ್ಲಿ ಕರ್ಲಿ ಬ್ರಾಕೆಟ್ನ ಕ್ಲೋಸ್ ಮಾಡಿ ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು 1 2 3 4 5 6 10ವರೆಗೂ ಇದೆ ನಂಬರು. ಅಂದರೆ ಇಲ್ಲಿ ಕಂಟಿನ್ಯೂ ಆಗಿ 10 ನಂಬರ್ವರೆಗೂ ಲೂಪಿಂಗ್ ಆಗಿದೆ. ಅದೇ ಈ ಲೂಪಿಂಗ್ ಅನ್ನೋದು 5 ನಂಬರ್ಗೆ ಸ್ಟಾಪ್ ಆಗಬೇಕು ಅಂದರೆ ಬ್ರೇಕ್ ಆಗಬೇಕು ಅಂತಂದರೆ ನಾವು ಬ್ರೇಕ್ ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದರೆ ನಾನು ಇಲ್ಲಿ ಸ್ಪೇಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲೊಂದು ಕಂಡೀಷನ್ನ ಕೊಡಬೇಕಾಗುತ್ತೆ. ಏನಪ್ಪ ಅಂತಂದರೆ ಇಫ್ ಅಂತೇಳಿ ಒಂದು ಕಂಡೀಷನ್ನ ಕೊಡ್ತೀನಿ ಈ ಫಾರ್ ಲೂಪ್ ಒಳಗಡೆ. ಹಾಗೆ ಬ್ರಾಕೆಟ್ನ ಓಪನ್ ಮಾಡಿ ಈ ಕಂಡೀಷನ್ ಪ್ರಕಾರ ಐ ಈಕ್ವಲ್ ಟು 5 ಅಂತ ಹಾಕಿ ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ. ಅಂದರೆ ಈ ಐ ಅನ್ನೋ ನಂಬರ್ ಏನಿದೆಯಲ್ಲ ಇದು 5 ನಂಬರ್ ಬಂದ ತಕ್ಷಣ ಈ ಕಂಡೀಷನ್ ಅನ್ನೋದು ರನ್ನಿಂಗ್ ಆಗುತ್ತೆ. ಹಾಗೆ ಕರ್ಲಿ ಬ್ರಾಕೆಟ್ ಒಳಗಡೆ ನಾನು ಬ್ರೇಕ್ ಅಂತೇಳಿ ಒಂದು ಕಂಡೀಷನ್ ಹಾಕಿ ಸೆಮಿಕಾಲನಿಂದ ಎಂಡ್ ಮಾಡಿ ಕರ್ಲಿ ಬ್ರಾಕೆಟಿಂದ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಈ ಬ್ರೇಕ್ ಅನ್ನೋ ಕಂಡೀಷನ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಇಫ್ ಕಂಡೀಷನಲ್ಲಿ ನಾನು ಹಾಕಿದ್ದೇನಲ್ಲ ಐ ಅನ್ನೋದು 5 ನಂಬರ್ ಆಗೋವರೆಗೂ ರನ್ನಿಂಗ್ ಆಗುತ್ತೆ. ಇಲ್ಲಿ ಐ ಅನ್ನೋದು 5 ನಂಬರ್ ಆದ ತಕ್ಷಣ ಈ ಬ್ರೇಕ್ ಅನ್ನೋ ಕಂಡೀಷನ್ ರನ್ನಿಂಗ್ ಆಗುತ್ತೆ. ಇಲ್ಲಿ ಬ್ರೇಕ್ ಅನ್ನೋ ಕಂಡೀಷನ್ ಏನು ಮಾಡುತ್ತೆ ಅಂತಂದರೆ ಮುಂದೆ ಅದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಿಡಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಅಂದರೆ ಬ್ರೇಕ್ ಆಗುತ್ತೆ. ಇವಾಗ ನಾನು ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ನೀವು 1 2 3 4 ಮಾತ್ರ ಇದೆ, 5 ಅನ್ನೋದು ಪ್ರಿಂಟ್ ಆಗಿಲ್ಲ. ಹಾಗೆ ಅದರ ಮೇಲ್ಗಡೆ ಏನಿದೆಯಲ್ಲ ಅದೆಲ್ಲ ಔಟ್ಪುಟ್ಟಲ್ಲಿ ಪ್ರಿಂಟ್ ಆಗಿಲ್ಲ. ಯಾಕಂದರೆ ನಾನು ಅಲ್ಲಿ ಬ್ರೇಕ್ ಅನ್ನೋ ಕಂಡೀಷನ್ ಹಾಕಿದ್ದೀನಿ. ಈ ರೀತಿ ನೀವು ಬ್ರೇಕ್ ಅನ್ನೋ ಕಂಡೀಷನ್ನ ಯೂಸ್ ಮಾಡಿಕೊಂಡು ನೀವು ಪ್ರೋಗ್ರಾಮ್ನ ಸ್ಟಾಪ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಒಂದು ಕಂಡೀಷನ್ ಯಾವ ರೀತಿ ಅಂತಂದರೆ ಇಲ್ಲಿ ಬ್ರೇಕ್ ಇದೆಯಲ್ಲ, ಬ್ರೇಕ್ ಜಾಗದಲ್ಲಿ ನಾನು ಕಂಟಿನ್ಯೂ ಅಂತೇಳಿ ಬರಿತೀನಿ. ಕಂಟಿನ್ಯೂ ಅಂತ ಬರೆದು ಸೆಮಿಕಾಲನ್ ಹಾಕಿದ್ದೀನಲ್ಲ. ಇವಾಗ ನೀವು ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ 1 2 3 4 ಇದೆ, ಹಾಗೆ 5 ಮಾತ್ರ ಪ್ರಿಂಟ್ ಆಗಿಲ್ಲ. ಹಾಗೆ 6 7 8 9 10 ಇದೆ. ಅಂದರೆ ನಾನು ಏನಂತ ಕಂಡೀಷನ್ ಕೊಟ್ಟಿದ್ದೆ, ಐ ಅನ್ನೋದು 5ಕ್ಕೆ ಸಮವಾಗಿದ್ದಾಗ ಕಂಟಿನ್ಯೂ ಆಗಲಿ ಅಂಥೇಳಿ. ಅಂದರೆ ಐ ಅನ್ನೋದು 5ಕ್ಕೆ ಸಮ ಇದ್ದರೆ ಅದು ಒಂದು ಬಿಟ್ಟು ಉಳಿಕಿದ್ದೆಲ್ಲ ಕಂಟಿನ್ಯೂ ಆಗುತ್ತೆ, ಆ 5 ಅನ್ನೋದು ಎಕ್ಸಿಕ್ಯೂಟ್ ಆಗೋಲ್ಲ. ಅದೇ ರೀತಿ ನಾನು 5ರಿಂದ 8 ನಂಬರ್ವರೆಗೂ ಎಕ್ಸಿಕ್ಯೂಟ್ ಆಗಬಾರ್ದು ಅಂತಂದರೆ ಈ ಇಫ್ ಕಂಡೀಷನಲ್ಲಿ ನೀವು ಹಾಕ್ಬೋದು ಐ ಗ್ರೇಟರ್ ದೆನ್ ಈಕ್ವಲ್ ಟು 5, ಹಾಗೆ ಆ್ಯಂಡ್ ಅಂತೇಳಿ ಲಾಜಿಕಲ್ ಆ್ಯಂಡನ್ನು ಯೂಸ್ ಮಾಡೋಕ್ಕಂತ ಐ ಲೆಸ್ ದೆನ್ 8 ಅಂತ ಹಾಕಿ ಬ್ರಾಕೆಟ್ನ ಕ್ಲೋಸ್ ಮಾಡಿದ್ದೀವಲ್ಲ. ಇವಾಗ ಕಂಟ್ರೋಲ್ F9 ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು 1 2 3 4 ಇದೆ, ಹಾಗೆ 9 10 ಇದೆ. ಅಂದರೆ ಇಲ್ಲಿ 5 6 7 8 ಅನ್ನೋದು ಪ್ರಿಂಟ್ ಆಗಿಲ್ಲ, ಯಾಕಂದರೆ ಅಲ್ಲಿ ಕಂಟಿನ್ಯೂ ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಲ್ಲ ಅವು ಬಿಟ್ಟು ಉಳಿಕಿದ್ದು ಕಂಟಿನ್ಯೂ ಆಗುತ್ತೆ ಔಟ್ಪುಟ್ಟಲ್ಲಿ. ಓಕೆ ಸ್ನೇಹಿತರೆ, ನಿಮಗೆ ಬ್ರೇಕು ಹಾಗೆ ಕಂಟಿನ್ಯೂ ಸ್ಟೇಟ್ಮೆಂಟು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತೇಳಿ ಗೊತ್ತಾಗಿದೆಯಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಯಾವ ರೀತಿ ಸಿ ಪ್ರೋಗ್ರಾಮಿಂಗ್ನಲ್ಲಿ ಬರಿಬೇಕಂತ ಹೇಳಿ ಕೊಡ್ತೀನಂತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.